ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಫನ್ ವಿತ್ ಕ್ರಾಫ್ಟ್ ಆ್ಯಂಡ್ ಸ್ಟಿಚಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜೀನ್ಸ್ ಪ್ಯಾಂಟ್ನಿಂದ ಯಾವ ಥರ ಒಂದು ಮ್ಯಾಟನ್ನು ತಯಾರಿಸ್ಬೋದು, ಯಾವ ಥರ ಒಂದು ಮ್ಯಾಟನ್ನು ಸ್ಟಿಚ್ ಮಾಡ್ಬೋದು ಅಂತ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಜೀನ್ಸ್ ಪ್ಯಾಂಟಲ್ಲಿ ಮ್ಯಾಟ್ ಮಾಡೋದಕ್ಕೆ ಜೀನ್ಸ್ ಪ್ಯಾಂಟ್ದು ಒಂದು ಪೀಸಲ್ಲಿ ಬೇಸ್ ಪೀಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ಕ್ವೇರ್ ಶೇಪಲ್ಲಿ ನಿಮಗೆ ಎಷ್ಟು ಉದ್ದ ಎಷ್ಟು ಅಗಲ ಮ್ಯಾಟ್ ಬೇಕೋ ಅಷ್ಟು ಅಗಲಕ್ಕೆ ನೀವೊಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಮ್ಯಾಟನ್ನು. ಅಂದರೆ ಒಂದು ಪೀಸನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಉಳಿದಿದ್ದ ಪೀಸಲ್ಲಿ 2-2 ಇಂಚಿಗೆ ನೀವು ಪ್ಯಾಂಟ್ ಪೀಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾವು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ. ಒಂದು ವೇಳೆ ಏನಾದರೂ ಗೊತ್ತಾಗಿಲ್ಲ, ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ಕೇಳ್ಬೋದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಈ 2-2 ಇಂಚಿಂದು ಪೀಸೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡ್ಮೇಲೆ ನೀವೇನು ಜೀನ್ಸ್ ಪ್ಯಾಂಟಿನ ಬೇಸ್ ಪೀಸ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀರ, ಅದರ ಮೇಲೆ ಈ 2 ಇಂಚಿಂದು ಒಂದೊಂದೇ ಪೀಸನ್ನು ಹತ್ತಿರ ಹತ್ತಿರ ಇಟ್ಟು ಸ್ಟಿಚ್ ಮಾಡಿ ಇಟ್ಕೋಬೇಕಾಗ್ತದೆ, ಸ್ಟಿಚ್ ಮಾಡ್ಕೋಬೇಕಾಗ್ತದೆ. Thank you.
ಎರಡೆರಡು ಇಂಚಿನ ಪೀಸ್ಗಳನ್ನೆಲ್ಲ ಹತ್ತಿರ ಸೆಟ್ಟು ಸ್ಟಿಚ್ ಮಾಡಿದಮೇಲೆ ಎಕ್ಸ್ಟ್ರಾ ಪೀಸ್ಗಳನ್ನ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಕಟ್ ಮಾಡಿ ತೆಗೆದ್ಮೇಲೆ ಈ ಏನು ನಾವು ಪೀಸ್ ಸ್ಟಿಚ್ ಮಾಡಿರ್ತೀವಿ ಹತ್ತಿರ ಹತ್ರ ಅದರದ್ದು ನೂಲು ಬಿಡಿಸ್ಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸಿರೋ ಥರ ನೂಲನ್ನ ಬಿಡಿಸಿ ಕಷ್ಟ ಸ್ವಲ್ಪದಲ್ಲಿ ಬರಲಿಲ್ಲ ಅಂದರೆ ಪಿನ್ನೆಲ್ಲ ಯೂಸ್ ಮಾಡ್ಕೊಂಡು ಬಿಡಿಸ್ಬೋದು. ಅದರಲ್ಲಿ ನೀಲಿ ನೂಲು ಇದೆಯಲ್ಲ ಅದನ್ನ ಬಿಡಿಸಿ ತೆಗೆದ್ರೆ ವೈಟ್ ವೈಟ್ ನೂಲು ಮಾತ್ರ ಉಳಿಬೇಕು ಅದರಲ್ಲಿ. ಆ ಥರ ಬಿಡಿಸಿ ತೆಗಿಬೇಕಾಗುತ್ತೆ. ನೋಡಿ ನಾನು ಹೇಳಿದ್ನಲ್ಲ ಎಂಡ್ ರಿಸಲ್ಟ್ ಏನಿದೆ ಮ್ಯಾಟಿಂದು ನಿಮಗೆ ತುಂಬ ಖುಷಿ ಕೊಡುತ್ತೆ ಅಂತ ನಾನು ಹೇಳಿದ್ದೆ. ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರಲ್ಲ, ಸೊ ಅದು ನೂಲೆಲ್ಲ ವೈಟ್ ನೂಲೆಲ್ಲ ಹೇಗೆ ಎಷ್ಟು ಚೆನ್ನಾಗಿ ಅದರಲ್ಲಿ ಎಷ್ಟು ಸಾಫ್ಟ್ ಸಾಫ್ಟಾಗಿ ಮುಟ್ಟಿದ್ರೆ ತುಂಬ ಸಾಫ್ಟ್ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಟದು. ನಿಮಗೆ ಅದಕ್ಕೆ ಸೈಡಿಗೆ ಬಾರ್ಡ್ರ್ ಕೊಡಬೇಕಂತ ಏನಿಲ್ಲ, ಕೊಟ್ಟರೆ ನಾವಿಲ್ಲಿ ಬೇರೆ ಪೀಸ್ ಇರಲಿಲ್ಲ ಅಂಥೇಳಿ ನಿಮಗೆ ತೋರಿಸೋದಕ್ಕೋಸ್ಕರ ಜೀನ್ಸ್ ಪಿಂಟ್ನಲ್ಲೇ ಬಾರ್ಡ್ರ್ ಕೊಟ್ಟಿದ್ದೀವಿ ಕೊಡ್ತಾಯಿದ್ದೀವಿ ನೋಡಿ ಈಗ ವಿಡಿಯೋದಲ್ಲಿ ತೋರಿಸ್ತೀವಿ.
ಹಾಗೇ ಬಿಡ್ಬೋದು ಅಂತಂದರೆ ಅದು ನೂಲೆಲ್ಲಾದರೂ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಾರ್ಡ್ರು ಕೊಟ್ಟರೆ ಒಳ್ಳೆಯದು. ನೀವು ಬೇರೆ ಕಾಟನ್ ಗಿಟನ್ ಪೀಸ್ ಇದ್ದರೆ ಕಾಟನ್ ಪೀಸಲ್ಲೆಲ್ಲ ಬಾರ್ಡ್ರ್ ಕೊಡ್ಬೋದು, ಬೇರೆ ಕಲರ್ ಪೀಸ್ಗಳಿದ್ದರೆ ನಿಮ್ಮ ಹತ್ರ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ.
ಬ್ಯಾಟ್ರಿ ಲೋ ಆಗಿ ವಿಡಿಯೋ ಇದಾಯ್ತು ಕಟ್ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಜೀನ್ಸ್ ಪ್ಯಾಂಟ್ನಲ್ಲಿ ಸಾಫ್ಟ್ ಆಗಿರುವಂಥ ಮ್ಯಾಟ್ನ ನಾವು ಮನೆಯಲ್ಲೇ ಮಾಡ್ಬೋದು ಅಂತ. ಈ ವಿಡಿಯೋನ ಫುಲ್ಲು ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದೆ ಇದೇ ಥರದ ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ.